ನಮಸ್ಕಾರ, ಕನ್ನಡ ಟ್ರೀಸ್ಪಾಟ್ ಚಾನೆಲ್ಗೆ ಸ್ವಾಗತ. ಭಾರತದಲ್ಲಿ ಸಿವಿಕ್ಸ್ ಸೆಡಾನ್ ಹಾಗೂ ಸಿಆರ್ಎಸ್ ಯುವಿಗಳ ಉತ್ಪಾದನೆಯನ್ನು ಸ್ಥಗಿತಗೊಳಿಸುವುದಾಗಿ ಹೋಂಡಾ ಕಾರ್ಸ್ ಇಂಡಿಯಾ ಕಂಪನಿಯು ತಿಳಿಸಿದೆ. ಕಂಪನಿಯು ತನ್ನ ಗ್ರೇಟರ್ ನೋಯ್ಡಾ ಉತ್ಪಾದನಾ ಘಟಕದಲ್ಲಿರುವ ವಾಹನ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿ ಸಂಪೂರ್ಣ ಉತ್ಪಾದನಾ ಘಟಕವನ್ನು ರಾಜಸ್ಥಾನದ ಆಳ್ವಾರ್ ಜಿಲ್ಲೆಯ ತಪೋಪುರ ಘಟಕಕ್ಕೆ ಸ್ಥಳಾಂತರಿಸುವ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಆದರೆ ಹೆಡ್ ಆಫೀಸ್ ಕಾರ್ಯಗಳು, ಇಂಡಿಯಾ ಆರ್&ಡಿ ಸೆಂಟರ್, ಆಟೋಮೊಬೈಲ್ ಸೇರಿದಂತೆ ಇನ್ನಿತರ ಕಾರ್ಯಾಚರಣೆಗಳು ಗ್ರೇಟರ್ ನೋಯ್ಡಾದಲ್ಲಿಯೇ ಮುಂದುವರೆಯಲಿವೆ. ಲಾಕ್ಡೌನ್ ನಂತರ ಕಾರ್ಯಾಚರಣೆಗಳು ಪೂರ್ತಿಯಾಗಿ ಪುನರಾರಂಭಗೊಂಡ ನಂತರ ಕಂಪನಿಯು ತನ್ನ ಉತ್ಪಾದನಾ ಪ್ರಮಾಣವನ್ನು ಕೋವಿಡ್ ಅವಧಿಗೂ ಮುನ್ನವಿದ್ದ ಮಟ್ಟಕ್ಕೆ ಕೊಂಡೊಯ್ದಿದೆ. ಕಂಪನಿಯು ಕಳೆದ 3 ತಿಂಗಳುಗಳಿಂದ ಮಾರಾಟದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತಿದೆ. ಹೋಂಡಾ ಸಿವಿಕ್ ಸೆಡಾನ್ ಕಾರಿನಲ್ಲಿ ಅಳವಡಿಸಿರುವ 1.8 ಲೀಟರಿನ IVTEC ಪೆಟ್ರೋಲ್ ಇಂಜಿನ್, 139 PSP ಪವರ್ ಹಾಗೂ 174 NM ಫೀಲ್ಡ್ ಟಾರ್ಕ್ ಅನ್ನು ಉತ್ಪಾದಿಸಿದರೆ ಡೀಸೆಲ್ ಮಾದರಿಯಲ್ಲಿರುವ 1.6 ಲೀಟರಿನ IDTEC ಇಂಜಿನ್, 118 PSP ಪವರ್ ಹಾಗೂ 300 NM ಫೀಲ್ಡ್ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಡೀಸೆಲ್ ಇಂಜಿನ್ ನೊಂದಿಗೆ 6 ಸ್ಪೀಡಿನ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅನ್ನು ಜೋಡಿಸಲಾಗಿದೆ. ಇನ್ನು ಹೋಂಡಾ ಸಿಆರ್ವಿಯಲ್ಲಿರುವ 2 ಲೀಟರಿನ 4 ಸಿಲಿಂಡರ್ SOHC IVTEC ಪೆಟ್ರೋಲ್ ಇಂಜಿನ್ 6,500 RPM ನಲ್ಲಿ 152 PSP ಪವರ್ ಹಾಗೂ 4,300 RPM ನಲ್ಲಿ 189 NM ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಇಂಜಿನ್ ನೊಂದಿಗೆ CVT ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.